ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್ ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ಟುಡೇ ವಿ ವಿಲ್ ಡಿಸ್ಕಸ್ ಅನದರ್ ಟಾಪಿಕ್, ದಟ್ ಈಸ್ ಸರ್ಫೇಸ್ ಗೇಜ್ ಅಥವಾ ಸ್ಕ್ರೈಬಿಂಗ್ ಬ್ಲ್ಯಾಕ್ ಅಂತ ಕೂಡ ಇದನ್ನು ನಾವು ಕರಿತೀವಿ ಮತ್ತೆ. ಸೊ ಈ ದಿನದ ತರಗತಿಯಲ್ಲಿ ಸರ್ಫೇಸ್ ಗೇಜ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಸ್ಟೇಟ್ ದ ಯೂಸ್ ಆಫ್ ಸರ್ಫೇಸ್ ಗೇಜ್. ಸರ್ಫೇಸ್ ಗೇಜ್ನ ಉಪಯೋಗ ಏನು, ಸರ್ಫೇಸ್ ಗೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೇಮ್ ದ ಟೈಪ್ಸ್ ಆಫ್ ಸರ್ಫೇಸ್ ಗೇಜ್, ಯಾವ್ಯಾವ ರೀತಿಯ ಬಗೆಯ ಸರ್ಫೇಸ್ ಗೇಜ್ಗಳಿದೆ, ಅಂಡ್ ಅದರಲ್ಲಿ ಬರ್ತಕ್ಕಂಥ ಒಂದು ಸರ್ಫೇಸ್ ಗೇಜು ಯೂನಿವರ್ಸಲ್ ಸೆಲ್ ಸರ್ಫೇಸ್ ಗೇಜ್ ಅಂತ ಇದೆ. ಅದರಿಂದ ನಮಗೆ ಏನು ಉಪಯೋಗ, ಅಡ್ವಾಂಟೇಜ್, ಸ್ಟೇಟ್ ದ ಅಡ್ವಾಂಟೇಜಸ್ ಆಫ್ ಯೂನಿವರ್ಸಲ್ ಸರ್ಫೇಸ್ ಗೇಜಸ್. ಸ್ಟೇಟ್ ವಾಟ್ ಆರ್ ಆಲ್ ದ ಕೇರ್ ಅಂಡ್ ಮೈಂಟೆನೆನ್ಸ್ ಆಫ್ ಸರ್ಫೇಸ್ ಗೇಜ್. ಇವಿಷ್ಟು ವಿಷಯಗಳನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಾವು ಸರ್ಫೇಸ್ ಗೇಜ್ ಅಥವಾ ಸ್ಕ್ರೈಬಿಂಗ್ ಬ್ಲಾಕ್, ಸರ್ಫೇಸ್ ಗೇಜ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಕ್ರೈಬಿಂಗ್ ಬ್ಲಾಕ್ ಅಂತ ನಾವು ಕರಿತೀವಿ. ಈ ಸರ್ಫೇಸ್ ಗೇಜ್ ಏನೀಗ ನಿಮ್ಮ ಚಿತ್ರದಲ್ಲಿ ಬಂತು, ಇದನ್ನು ನಾವು ಸರ್ಫೇಸ್ ಗೇಜ್ ಅಂತ ನಾವು ಕರಿತೀವಿ. ಈಗ ಆಲ್ರೆಡಿ ನೀವು ಮಾರ್ಕಿಂಗಿಗೆ ಇದನ್ನು ನಿಮಗೆ ಕೊಟ್ಟಿದ್ದೀನಿ, ಮಾರ್ಕಿಂಗನ್ನು ಮಾಡ್ತಾ ಇದ್ದೀರಿ. ಸೊ ಸರ್ಫೇಸ್ ಗೇಜ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಮಾರ್ಕಿಂಗ್ ಡಿವೈಸ್. ಸರ್ಫೇಸ್ ಗೇಜ್ ಸಾಮಾನ್ಯವಾಗಿ ನಾವು ಮಾರ್ಕಿಂಗನ್ನು ಮಾಡಲಿಕ್ಕೆ, ಲೇಔಟ್ ವರ್ಕನ್ನು ಮಾಡಲಿಕ್ಕೆ, ಮಾರ್ಕಿಂಗ್ ಹಾಫನ್ನು ಮಾಡಲಿಕ್ಕೆ ಈ ಸರ್ಫೇಸ್ ಗೇಜನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಸರ್ಫೇಸ್ ಗೇಜ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಮಾರ್ಕಿಂಗ್ ಡಿವೈಸ್ ವಿಚ್ ಈಸ್ ಯೂಸ್ ಫಾರ್ ಮಾರ್ಕಿಂಗ್. ಏನಕ್ಕೆ ಬಳಸ್ತೀವಿ ನಾವು, ಪರ್ಟಿಕ್ಯುಲರ್ಲಿ ಫಾರ್ ಮಾರ್ಕಿಂಗ್. ಸೊ ಸರ್ಫೇಸ್ ಗೇಜನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಟು ಸ್ಕ್ರೈಬ್ ದ ಲೈನ್ಸ್ ಪ್ಯಾರಲಲ್ ಟು ಎ ಡಾಟಮ್ ಸರ್ಫೇಸ್. ನೋಡಿ, ಇಲ್ಲಿ ಡಾಟಮ್ ಸರ್ಫೇಸ್ಗೆ ಪ್ಯಾರಲಲ್ ಆಗಿ ಲೈನನ್ನು ಸ್ಕ್ರೈಬ್ ಮಾಡಲಿಕ್ಕೆ, ನಾವು ಲೈನನ್ನು ಹೇಳಲಿಕ್ಕೆ ಇಲ್ಲಿ ಹೇಳ್ತಾ ಇದ್ದೀವಿ. ನೋಡಿ, ಲೈನನ್ನ ಡಾಟಮ್ ಸರ್ಫೇಸ್ಗೆ ಪ್ಯಾರಲಲ್ ಆಗಿ ಲೈನನ್ನು ಏನು ಮಾಡ್ತಾ ಇದ್ದೀವಿ, ಡ್ರಾ ಮಾಡ್ತಾ ಇದ್ದೀವಿ. ಸರ್ಫೇಸ್ ಗೇಜನ್ನು ನಾವು ಅಲ್ಲಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಮಾರ್ಕಿಂಗನ್ನು ಮಾಡಲಿಕ್ಕೆ, ಟು ಸ್ಕ್ರೈಬ್ ಅ ಲೈನ್ಸ್ ಪ್ಯಾರಲಲ್ ಟು ದ ಡಾಟಮ್ ಲೈನ್ಸ್, ಬಟ್ ಆಲ್ಸೋ ಸೆಟ್ಟಿಂಗ್ ದ ಜಾಬ್ಸ್ ಆನ್ ಮಷಿನ್ ಪ್ಯಾರಲಲ್ ಟು ಎ ಡಾಟಮ್ ಸರ್ಫೇಸ್. ವರ್ಕ್ ಟೇಬಲ್ ಮೇಲೆ, ಮೆಷಿನ್ ವರ್ಕ್ ಟೇಬಲ್ ಅಂತ ಕರಿತೀವಿ, ಈ ಮೆಷಿನ್ ವರ್ಕ್ ಟೇಬಲ್ ಮೇಲೆ ಜಾಬನ್ನು ಅಕ್ಯುರೇಟ್ ಆಗಿ ಸೆಟ್ ಮಾಡಲಿಕ್ಕೆ ನಾವು ಏನನ್ನು ಬಳಸ್ತೀವಿ, ಈ ಒಂದು ಸರ್ಫೇಸ್ ಗೇಜನ್ನು ಬಳಸ್ತೀವಿ. ಅಂಡ್ ಆಲ್ಸೋ ಟು ಚೆಕ್ಕಿಂಗ್ ದ ಹೈಟ್ ಅಂಡ್ ಪ್ಯಾರಲಲ್ ಆಫ್ ದ ಜಾಬ್ ಅಂಡ್ ಆಲ್ಸೋ ಟು ಸೆಟ್ಟಿಂಗ್ ದ ಜಾಬ್ ಕಾನ್ಸೆಂಟ್ರಿಕ್ ಟು ದ ಮೆಷಿನ್. ಈಗ ಉದಾಹರಣೆಗೆ ಲೇತ್ ಮೆಷಿನ್ಸ್ನಲ್ಲಿ ಜಾಬನ್ನು, ಫೋರ್ ಜಾ ಚೆಕ್ನಲ್ಲಿ ಜಾಬನ್ನು ಟ್ರೂಯಿಂಗ್ ಮಾಡಲಿಕ್ಕೆ, ಟ್ರೂಯಿಂಗ್ ಅಂತ ಅಂದರೆ ಅದನ್ನು ಕಾನ್ಸೆಂಟ್ರಿಕ್ ಹಾಗೆ ಇರೋ ರೀತಿ, ಮೆಷಿನ್ ಆಕ್ಸಿಸ್ಗೆ ಕಾನ್ಸೆಂಟ್ರಿಕ್ ಆಗೇ ಇರೋ ರೀತಿಯಲ್ಲಿ ಅದನ್ನು ಸೆಟ್ ಮಾಡಲಿಕ್ಕೆ, ದಟ್ ಮೀನ್ಸ್ ಟ್ರೂ ಅಂತ ಕರಿತೀವಿ. ಆ ಟ್ರೂಯಿಂಗನ್ನು ಮಾಡಲಿಕ್ಕೆ ಸರ್ಫೇಸ್ ಗೇಜನ್ನು ನಾವು ಬಳಸ್ತೀವಿ. ಬಟ್ ಆಲ್ಸೋ ಟು ಚೆಕ್ಕಿಂಗ್ ದ ಹೈಟ್, ಹೈಟನ್ನು ಚೆಕ್ ಮಾಡಲಿಕ್ಕೂ ಕೂಡ, ಒಂದು ಜಾಬ್ನ ಹೈಟನ್ನು ಚೆಕ್ ಮಾಡಲಿಕ್ಕೂ ಕೂಡ ನಾವು ಈ ಸರ್ಫೇಸ್ ಗೇಜನ್ನು ಬಳಸ್ತೀವಿ. ಮತ್ತು ಪ್ಯಾರಲಲಿಸಮನ್ನು ಚೆಕ್ ಮಾಡಲಿಕ್ಕೂ ಕೂಡ ಈ ಸರ್ಫೇಸ್ ಗೇಜನ್ನು ನಾವು ಬಳಸ್ತೀವಿ. ಸೊ ಮುಖ್ಯವಾಗಿ ಸರ್ಫೇಸ್ ಗೇಜನ್ನು ಇವೆಲ್ಲ ಒಂದು ಉಪಯೋಗಕ್ಕೆ ನಾವು ಬಳಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಹೇಳಿದೆ, ಜನರಲ್ ಆಗಿ ಸರ್ಫೇಸ್ ಗೇಜ್ ಇಸ್ ಎ ಒನ್ ಆಫ್ ದ ಮಾರ್ಕಿಂಗ್ ಟೂಲ್ ವಿಚ್ ಈಸ್ ಯೂಸ್ಡ್ ಫಾರ್ ಮಾರ್ಕಿಂಗ್ ಆರ್ ಲೇಔಟ್ ವರ್ಕ್ ಅಂಡ್ ಆಲ್ಸೋ ವಿಚ್ ಈಸ್ ಯೂಸ್ಡ್ ಟು ಸೆಟ್ ದ ಜಾಬ್ ಆನ್ ಮೆಷಿನ್ ಟೇಬಲ್ ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಟು ಸೆಟ್ಟಿಂಗ್ ದ ಜಾಬ್ ಕಾನ್ಸೆಂಟ್ರೇಟ್ ಟು ದ ಮೆಷಿನ್ ಅಂಡ್ ಆಲ್ಸೋ ವಿಚ್ ಈಸ್ ಯೂಸ್ಡ್ ಟು ಚೆಕ್ಕಿಂಗ್ ದ ಹೈಟ್ ಅಂಡ್ ಪ್ಯಾರಲಿಸಮ್ ಆಫ್ ದಿ ಜಾಬ್ಸ್. ಇಷ್ಟೆಲ್ಲ ಉಪಯೋಗಗಳು ನಮಗೆ ಈ ಸರ್ಫೇಸ್ ಗೇಜ್ ಅಂದರೆ ಸ್ಕ್ರೈಬಿಂಗ್ ಬ್ಲ್ಯಾಕಿಂದ ಇದೆ. ಇನ್ನು ಸರ್ಫೇಸ್ ಗೇಜ್ನಲ್ಲಿ ಯಾವ್ಯಾವ ಬಗೆಗಳಿದೆ, ಟೈಪ್ಸ್ ಇದೆ ಅಂತ ನಾವು ನೋಡೋದಾದರೆ, ದೇರ್ ಆರ್ ಟೂ ಟೈಪ್ಸ್ ಆಫ್ ಸರ್ಫೇಸ್ ಗೇಜ್. ಒಂದು ಫಿಕ್ಸೆಡ್ ಟೈಪ್ ಸರ್ಫೇಸ್ ಗೇಜ್ ಅಂತ ಕರಿತೀವಿ, ಮತ್ತೊಂದು ಯೂನಿವರ್ಸಲ್ ಸರ್ಫೇಸ್ ಗೇಜ್ ಅಂತ ನಾವು ಕರಿತೀವಿ. ಇವೆರಡೂ ಸರ್ಫೇಸ್ ಗೇಜನ್ನು ನಾವು ವರ್ಕ್ಶಾಪ್ನಲ್ಲಿ ಆಲ್ರೆಡಿ ನಿಮಗೆ ತೋರಿಸಿದ್ದೀವಿ. ಸೊ ಫಿಕ್ಸೆಡ್ ಟೈಪ್ ಸರ್ಫೇಸ್ ಗೇಜು, ಅದ್ರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಸೊ ದಿಸ್ ಈಸ್ ದ ಫಿಕ್ಸೆಡ್ ಟೈಪ್ ಸರ್ಫೇಸ್ ಗೇಜ್ ಅಥವಾ ಸಾಲಿಡ್ ಸರ್ಫೇಸ್ ಗೇಜ್, ಸಾಲಿಡ್ ಸ್ಕ್ರೈಬಿಂಗ್ ಬ್ಲ್ಯಾಕ್, ಫಿಕ್ಸೆಡ್ ಸ್ಕ್ರೈಬಿಂಗ್ ಬ್ಲ್ಯಾಕ್ ಅಂತ ನಾವು ಇದನ್ನು ಕರೆಯಬಹುದು.
ಸೊ ಇಲ್ಲಿ ಮಕ್ಕಳಿಗೆ ಮುಖ್ಯವಾಗಿ ಪಾರ್ಟ್ ಇರತಕ್ಕಂಥದ್ದು ಇದರಲ್ಲಿ ಒಂದು ಬೇಸ್ ಅಂತ ಕರಿತೀವಿ, ಕೆಳಗಡೆ ಇರತಕ್ಕಂಥ ಪಾರ್ಟನ್ನು. ಇದೇನಿದೆ ಇದನ್ನ ಸ್ಪಿಂಡಲ್ ಅಂತ ಕರಿತೀವಿ, ಕಾಲಮ್ ಅಂತ ಕರಿತೀವಿ, ಪಿಲ್ಲರ್ ಅಂತ ಕರಿತೀವಿ. ದಟ್ ಈಸ್ ಸ್ಪಿಂಡಲ್. ಸೊ ನೆಕ್ಸ್ಟ್ ಇಲ್ಲೊಂದು ಸ್ನಗ್ ಅಂತ ಇದೆ, ಆ ಸ್ನಗ್ನ ಈ ಸ್ಪಿಂಡಲ್ಗೆ ಫಿಟ್ ಮಾಡಿದ್ದೀವಿ. ಸೊ ಇಲ್ಲಿ ಸ್ನಗ್ಗೆ ಒಂದು ನಟ್ಟನ್ನು, ಲಾಕ್ ನಟ್ಟನ್ನು ಕೊಟ್ಟಿದ್ದೀನಿ ಸ್ಕ್ರೈಬರನ್ನು ಲಾಕ್ ಮಾಡಲಿಕ್ಕೆ. ಮತ್ತು ಸ್ಕ್ರೈಬರ್ ಇದೆ, ಇಟ್ ಇಸ್ ಇಂಪಾರ್ಟೆಂಟ್ ಪಾರ್ಟ್. ಬೇಸು, ಸ್ಪಿಂಡಲ್ಲು, ಸ್ನಗ್ಗು, ಲಾಕಿಂಗ್ ನಟ್ಟು, ಸ್ಕ್ರೈಬರ್, ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದ ಸ್ಕ್ರೈಬಿಂಗ್ ಗಟ್. ದಟ್ ಮೀನ್ಸ್ ಸರ್ಫೇಸ್ ಗೇಜ್. ಸೊ ಸರ್ಫೇಸ್ ಗೇಜ್ನ ಇದು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಪರ್ಟಿಕ್ಯುಲರ್ಲಿ ಇಟ್ ಈಸ್ ಯೂಸ್ಡ್ ಫಾರ್ ಮಾರ್ಕಿಂಗ್ ಅಂಡ್ ಚೆಕಿಂಗ್ ದ ಹೈಟ್ ಅಂಡ್ ಸೆಟ್ಟಿಂಗ್ ದ ಜಾಬ್ ಆನ್ ಮ್ಯಾಷಿನ್ ಟೂಲ್. ಸೊ ದಿಸ್ ಫಿಕ್ಸೆಡ್ ಸರ್ಫೇಸ್ ಗೇಜ್ ಆರ್ ಕನ್ಸಿಸ್ಟ್ ಆಫ್ ಎ ಹೆವಿ ಫ್ಲಾಟ್ ಬೇಸ್ ಅಂಡ್ ಎ ಸ್ಪಿಂಡಲ್. ಒಂದು ಫ್ಲಾಟ್ ಬೇಸ್ ಇದೆ, ಒಂದು ಸ್ಪಿಂಡಲ್ ಅನ್ನು ನೀವು ಕಾಣ್ತಾ ಇದ್ದೀರಿ. ಫಿಕ್ಸೆಡ್ ವಿತ್ ಅಪ್ರೈಟ್ ವಿಚ್ ಎ ಸ್ಕ್ರೈಬರ್ ಇಸ್ ಅಟ್ಯಾಚ್ಡ್ ವಿತ್ ಸ್ನಗ್ ಅಂಡ್ ಎ ಕ್ಲ್ಯಾಂಪ್. ಇಲ್ಲಿ ಒಂದು ಸ್ಕ್ರೈಬರನ್ನು ಅಟ್ಯಾಚ್ ಮಾಡಿದ್ದಾರೆ. ಯಾವುದ್ರ ಮೂಲಕ? ಸ್ನಗ್ಗು ಮತ್ತು ಕ್ಲ್ಯಾಂಪ್ ಮತ್ತು ನಟ್ ಮೂಲಕ ಒಂದು ಸ್ಕ್ರೈಬರ್ನ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಈ ಸ್ಕ್ರೈಬರನ್ನೇ ನಾವು ಮಾರ್ಕಿಂಗ್ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು, ಲೈನನ್ನು ಎಳೀಲಿಕ್ಕೆ, ಸ್ಕ್ರೈಬ್ ಮಾಡಲಿಕ್ಕೆ ಸ್ಕ್ರೈಬರ್ ನಾವು ಬಳಸ್ತೀವಿ. ಸೊ ಇನ್ನು ಎರಡನೇದು ಬಂದು ಯೂನಿವರ್ಸಲ್ ಸರ್ಫೇಸ್ ಗೇಜ್ ಅಂತ ಇದೆ ಮಕ್ಕಳೇ. ಅಲ್ಲಿಗೂ ಇಲ್ಲಿಗೂ ನೋಡಿ ತುಂಬ ವ್ಯತ್ಯಾಸವನ್ನು ನೀವು ಕಾಣ್ಬೋದು. ಸೊ ಇಲ್ಲಿ ಸೊ ಈ ಒಂದು ಯೂನಿವರ್ಸಲ್ ಸರ್ಫೇಸ್ ಗೇಜ್ ಇಸ್ ಆಲ್ಸೋ ಎ ಯೂನಿವರ್ಸಲ್ ಸ್ಕ್ರೈಬಿಂಗ್ ಬ್ಲಾಕ್ ಆ್ಯಂಡ್ ಇಟ್ ಈಸ್ ಎ ಮಾರ್ಕಿಂಗ್ ಡಿವೈಸ್ ಯೂಸ್ಡ್ ಫಾರ್ ಲೇಔಟ್ ವರ್ಕ್. ದಟ್ ಮೀನ್ಸ್ ಮಾರ್ಕಿಂಗ್ ಔಟ್, ಮಾರ್ಕಿಂಗ್ ಔಟನ್ನು ಮಾಡಲಿಕ್ಕೆ ಬಳಸ್ತೀವಿ, ಅಲ್ಲಿದನ್ನು ಚೆಕ್ ಮಾಡಲಿಕ್ಕೆ ಬಳಸ್ತೀವಿ, ಹೈಟನ್ನು ಚೆಕ್ ಮಾಡಲಿಕ್ಕೆ ಬಳಸ್ತೀವಿ, ಜಾಬ್ ಹೈಟನ್ನು, ವರ್ಕ್ ಹೈಟನ್ನು, ಮತ್ತು ವರ್ಕನ್ನು ಮೆಷಿನ್ ಟೇಬಲ್ ಮೇಲೆ ಸೆಟ್ ಮಾಡಲಿಕ್ಕೆ ಬಳಸ್ತೀವಿ. ಆ್ಯಂಡ್ ಆಲ್ಸೋ ವಿಚ್ ಈಸ್ ಯೂಸ್ಡ್ ಫಾರ್ ಡೂಯಿಂಗ್ ದ ಜಾಬ್ ಕಾನ್ಸೆಂಟ್ರಿಸಿಕ್ ಟು ದಿ ಮೆಷಿನ್ಸ್ ಲೈಕ್ ಲೇತ್. ಲೇತ್ನಲ್ಲಿ ಜಾಬನ್ನು ಡೂಯಿಂಗ್ ಮಾಡಲಿಕ್ಕೂ ಕೂಡ ನಾವು ಈ ಯೂನಿವರ್ಸಲ್ ಸರ್ಫೇಸ್ ಗೇಜನ್ನು ನಾವು ಬಳಸ್ತೀವಿ. ಸೊ ಇಲ್ಲೂ ಕೂಡ ಬೇಸ್ ಇದೆ, ಈ ಯೂನಿವರ್ಸ್ ಸಾಲಿಡ್ ಸರ್ಫೇಸ್ ಗೇಜ್ನಲ್ಲೂ ಬೇಸ್ ಇತ್ತು, ಹೆವಿ ಬೇಸ್, ಫ್ಲಾಟ್ ಬೇಸ್ ಇತ್ತು. ಇಲ್ಲಿ ಫ್ಲಾಟ್ ಬೇಸ್ ಇಲ್ಲ, ವಿ ಗ್ರೂ ಇದೆ. ಮತ್ತು ಇಲ್ಲಿ ಒಂದೆರಡು ಗೈಡ್ ಪಿನ್ ಅಂತ ಕೊಟ್ಟಿದ್ದಾನೆ, ಪೈನ್ ಅಡ್ಜಸ್ಟ್ಮೆಂಟ್ ಗ್ರೂ ಇದೆ, ರಾಕರ್ ಆರ್ಮ್ ಇದೆ, ಸ್ಪಿಂಡಲ್, ಕ್ಲ್ಯಾಂಪಿಂಗ್ ನೆಟ್, ಸ್ಕ್ರೈಬರ್ ಅಂಡ್ ಸ್ಟಕ್. ಇದು ಸಾಮಾನ್ಯವಾಗಿ ಅಲ್ಲೂ ಇದೆ, ಇಲ್ಲೂ ಇದೆ. ಆದರೆ ಈಗ ಇದರ ವ್ಯತ್ಯಾಸವನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ನೀವು ಸಾಲಿಡ್ ಸರ್ಫೇಸ್ ಗೇಜ್ನಲ್ಲಿ ಸ್ಪಿಂಡಲನ್ನು ಬರೀ ಲಂಬವಾಗಿ ಮಾತ್ರ ಇರ್ಬೋದು, ಸ್ಟ್ರೈಟ್ ಮಾತ್ರ ಇರುತ್ತೆ ಅದು. ಆದರೆ ಇಲ್ಲಿ ಸ್ಪಿಂಡಲ್ ಕೆನ್ ಬಿ ಸೆಟ್ ಟು ಎನಿ ಪೊಸಿಷನ್. ಈ ಸ್ಪಿಂಡಲನ್ನು ನೀವು ಯಾವುದೇ ಪೊಸಿಷನ್ಸ್ಗೆ ಸೆಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಫೈನ್ ಅಡ್ಜಸ್ಟ್ಮೆಂಟ್ ಕೆನ್ ಬಿ ಮೇಡ್ ಕ್ವಿಕ್ಲಿ. ಇದರಲ್ಲಿ ಅದರಲ್ಲಿ ನೀವು ಟ್ಯಾಪ್ ಮಾಡಿಕೊಂಡು ಸ್ಟೀಲ್ ರೂಲ್ನಲ್ಲಿ, ಇದೊಂದು ಇಂಡೈರೆಕ್ಟ್. ಇಲ್ಲಿ ಈ ಸರ್ಫೇಸ್ ಗೇಜನ್ನು ನೀವು ಮಾರ್ಕಿಂಗ್ಗೆ ಬಳಸಬೇಕು ಅಂದರೆ ಮಕ್ಕಳೇ, ಒಂದು ಸರ್ಫೇಸ್ ಪ್ಲೇಟ್ ಬೇಕು, ಆ್ಯಂಗಲ್ ಪ್ಲೇಟ್ ಬೇಕು, ಒಂದು ಸ್ಟೀಲ್ ರೂಲ್ ಬೇಕು. ಇವಿಷ್ಟಿದ್ರೆ ಮಾತ್ರ ಇದನ್ನು ನೀವು ಬಳಸಲಿಕ್ಕಾಗೋದು ಮಾರ್ಕಿಂಗ್ ಸಂದರ್ಭದಲ್ಲಿ. ಡ್ರೂಯಿಂಗ್ ಮಾಡುವಾಗ ಏನು ಬೇಕಾಗಿಲ್ಲ, ಸರ್ಫೇಸ್ ಗೇಜ್ ಇದ್ದರೆ ಸಾಕು. ಸೊ ಈ ಸರ್ಫೇಸ್ ಗೇಜು ಇದು ಮ್ಯಾಗ್ನೆಟಿಕ್ ಬೇಸು ಕೂಡ ಸಿಗುತ್ತೆ. ಸೊ ಫೈನ್ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದಿಲ್ಲ, ಅಕ್ಯುರೇಟ್ ಸೆಟ್ಟಿಂಗನ್ನು ನಾವು ಮಾಡ್ಬೋದು. ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆನ್ ಸಿಲಿಂಡ್ರಿಕಲ್ ಸರ್ಫೇಸ್. ನೋಡಿ, ಇಲ್ಲಿ ಕೆಳಗಡೆ ವಿ ಗ್ರೂ ಇರೋದ್ರಿಂದ ಈ ಒಂದು ಸರ್ಫೇಸ್ ಗೇಜನ್ನು, ಯೂನಿವರ್ಸಲ್ ಸರ್ಫೇಸ್ ಗೇಜನ್ನು ನಾವು ಸಿಲಿಂಡ್ರಿಕಲ್ ಸರ್ಫೇಸ್ ಮೇಲಿಟ್ಟು ಕೂಡ ನಾವು ವರ್ಕನ್ನು ಮಾಡ್ಬೋದು, ಆ ಒಂದು ಅವಕಾಶ ಇದೆ. ದಟ್ಸ್ ವೈ ಕುಡ್ ಟು ಪ್ರೊವೈಡ್ ವಿ ಗ್ರೂ ಅಂಡರ್ ದ ಬೇಸ್. ಈ ಸರ್ಫೇಸ್ ಗೇಜ್ನಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾರ್ಟ್ ನಾನು ಆಲ್ರೆಡಿ ಹೇಳಿದೆ, ಬಾಟಮಲ್ಲಿ ವಿ ಗ್ರೂ ಇದೆ, ಬೇಸ್ ಇದೆ, ಇಲ್ಲೊಂದು ರಾಕರ್ ಹಾರಮ್ ಅಂತ ಕೊಟ್ಟಿದ್ದಾನೆ, ಸ್ಪಿಂಡಲಿಂದ ಈ ಒಂದು ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಇರೋವರೆಗೆ ಎರಡು ಗೈಡ್ ಪಿನ್ಸನ್ನು ಕೊಟ್ಟಿದ್ದಾನೆ, ಮತ್ತು ಸ್ಕ್ರೈಬರ್ ಇದೆ, ಸ್ನಗ್ ಇದೆ, ಕ್ಲ್ಯಾಂಪಿಂಗ್ ನಟ್ ಇದೆ, ಸ್ಪಿಂಡಲ್ ಇದೆ. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದ ಯೂನಿವರ್ಸಲ್ ಸರ್ಫೇಸ್ ಗೇಜ್. ದ ಬೇಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಟೀಲ್ ಆರ್ ಎ ಕ್ಯಾಸ್ಟ್ ಐರನ್. ಬೇಸ್ ಏನಿದೆ ಅದನ್ನು ಸ್ಟೀಲು ಅಥವಾ ಕ್ಯಾಸ್ಟ್ ಐರನ್ ಮೆಟೀರಿಯಲಲ್ಲಿ ಮಾಡಿರ್ತಾರೆ. ಸೊ ವಿ ಗ್ರೂ ಇರ್ತದೆ ಅಟ್ ದ ಬಾಟಮ್. ಸೊ ಇದು ಏನು ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ, ವಿಚ್ ಹೆಲ್ಪ್ಸ್ ಇನ್ ಸಿಟಿಂಗ್ ಆನ್ ರೌಂಡ್ ಜಾಬ್ಸ್ ಆ್ಯಂಡ್ ಸ್ಕ್ರೈಬಿಂಗ್ ಲೈನ್ಸ್ ಫ್ರಮ್ ಎನಿ ಡಾಟಮ್ ಲೈನ್. ರೌಂಡ್ ಜಾಬ್ ಮೇಲೆ ಇಟ್ಟುಕೊಂಡು ಯಾವುದೇ ಲೈನ್ಸನ್ನು ಸ್ಕ್ರೈಬ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ವಿ ಗ್ರೂ ಇರೋದ್ರಿಂದ. ರಾಕರ್ ಆರಮ್ ಅಂತ ಇದೆ, ದ ರಾಕರ್ ಆರಮ್ ಈಸ್ ಅಟ್ಯಾಚ್ ಟು ದ ಬೇಸ್, ಬೇಸ್ಗೆ ಅಟ್ಯಾಚ್ ಮಾಡಿದ್ದಾನೆ, ಅಲಾಂಗ್ ವಿತ್ ಈ ಸ್ಪ್ರಿಂಗ್ ಆ್ಯಂಡ್ ಫೈನ್ ಅಡ್ಜಸ್ಟ್ಮೆಂಟ್ಸ್ ಟು ಇಟ್ ಹೆಲ್ಪ್ಸ್ ಫಾರ್ ಫೈನ್ ಅಡ್ಜಸ್ಟ್ಮೆಂಟ್. ಈ ರಾಕರ್ ಆರಮ್ ಇರೋದ್ರಿಂದನೇ ನಾವು ಫೈನ್ ಅಡ್ಜಸ್ಟ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ.
ಅಂಡ್ ದೆನ್ ಸ್ಪಿಂಡಲ್ ದ ಸ್ಪಿಂಡಲ್ ಈಸ್ ಅಟ್ಯಾಚ್ ಟು ದ ರಾಕರ್ ಆರಮ್ ಸ್ಪಿಂಡಲ್ ನ ರಾಕರ್ ಆರಮ್ಗೆ ಅಟ್ಯಾಚ್ ಮಾಡಿದ್ದಾರೆ ಪರ್ಪಸ್ ಆಫ್ ಫೈನ್ ಅಡ್ಜಸ್ಟ್ಮೆಂಟ್ ರಾಕರ್ ಆರಮ್ಗೆ ಅಡ್ಜಸ್ಟ್ ಮಾಡಿದ್ದಾರೆ ಅಂದರೆ ಫೈನ್ ಅಡ್ಜಸ್ಟ್ಮೆಂಟ್ ಅನ್ನು ಮಾಡಲಿಕ್ಕೆ ಅಕ್ಯುರೇಟ್ ಅಡ್ಜಸ್ಟ್ಮೆಂಟ್ ಅನ್ನು ಮಾಡಲಿಕ್ಕೆ ಅನದರ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಕಾಲ್ಡ್ ವಾಟ್ ಇಸ್ ಕಾಲ್ಡ್ ಸ್ಕೈಬರ್ ಅಂತ ಕರಿತೀವಿ ಸ್ಕೈಬರ್ ಅಂದರೆ ಗೊತ್ತು ನಿಮಗೆ ಸ್ಕ್ರೈಬರ್ ಕ್ಯಾನ್ ಬಿ ಕ್ಲ್ಯಾಂಪ್ಡ್ ಇನ್ ಎನಿ ಪೊಸಿಷನ್ಸ್ ಆನ್ ದ ಸ್ಪಿಂಡರ್ ವಿತ್ ದಿ ಹೆಲ್ಪ್ ಆಫ್ ಸ್ನಗ್ ಗಂಡೆ ಕ್ಲ್ಯಾಂಪಿಂಗ್ ನೆಟ್ ಸ್ಕ್ರೈಬರನ್ನು ಯಾವ ಪೊಸಿಷನ್ನಲ್ಲಿ ಎಲ್ಲಿ ಬೇಕಾದರೂ ನೀವೇನು ಮಾಡ್ಬೋದು ಅದನ್ನು ಲಾಕ್ ಮಾಡ್ಬೋದು ಸೊ ಸ್ಕ್ರೈಬ್ಡ್ ಲೈನ್ ದಟ್ ಮೀನ್ಸ್ ಲೈನನ್ನು ಡ್ರಾ ಮಾಡಲಿಕ್ಕೆ ಹೇಳಿದಕ್ಕೆ ಈ ಸ್ಕ್ರೈಬರನ್ನು ನಾವು ಬಳಸ್ತೀವಿ ವರ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಸೆಟ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆ ಸ್ಕ್ರೈಬರನ್ನು ಟಚ್ ಮಾಡ್ತೀವಿ ಜಾಬ್ ದೆನ್ ಗೈಡ್ ಪಿನ್ ಅಂತ ಎರಡು ಗೈಡ್ ಪಿನ್ ಇದೆ ನೋಡಿ ಇಲ್ಲಿ ನಿಮಗೆ ಈ ರೀತಿ ಗೈಡ್ ಪಿನ್ಸ್ ಇದೆ ಈ ಗೈಡ್ ಪಿನ್ಸ್ದು ಏನು ಅಡ್ವಾಂಟೇಜ್ ಅಪ್ಪ ಅಂದರೆ ಪ್ಯಾರಲಲ್ ಲೈನ್ಸ್ ಕೆನ್ ಬಿ ಸ್ಕ್ರೈಬ್ಡ್ ಫ್ರಮ್ ಡಾಟಮ್ ಆಡ್ಸ್ ವಿತ್ ದ ಹೆಲ್ಪ್ ಆಫ್ ಗೈಡ್ ಪಿನ್ಸ್ ನೋಡಿ ಈ ಗೈಡ್ ಪಿನ್ಸನ್ನು ಕೆಳಗಡೆ ಪ್ರೆಸ್ ಮಾಡಿದ್ರೆ ಅದು ಕೆಳಗಡೆ ಹೋಗುತ್ತೆ ಇದು ಬಂದು ಇಲ್ಲಿ ಈ ರೀತಿ ಲಾಕ್ ಆಗುತ್ತೆ ಇದು ಲಾಕ್ ಆದಾಗ ನಾವು ಈಜಿಯಾಗಿ ಪ್ಯಾರಲಲ್ ಲೈನ್ಸನ್ನು ನಾವೇನು ಮಾಡ್ಬೋದು ಸ್ಕ್ರೈಬ್ ಮಾಡ್ಬೋದು ಡ್ರಾವನ್ನು ಮಾಡ್ಬೋದು ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಗೈಡ್ ಪಿನ್ಸ್ ಸೊ ಇದಿಷ್ಟು ಭಾಳ ಮುಖ್ಯವಾಗಿ ನೀವು ಸರ್ಫೇಸ್ ಗೇಜ್ನಲ್ಲಿ ತಿಳ್ಕೋಬೋದು ಸರ್ಫೇಸ್ ಗೇಜ್ ಅಂದರೆ ಮತ್ತೆ ಇಟ್ ಇಸ್ ಎ ಮಾರ್ಕಿಂಗ್ ಟೂಲ್ ಯೂಸ್ ಇಡ್ ಫಾರ್ ಲೇಔಟ್ ವರ್ಕ್ ದಟ್ ಈಸ್ ಮಾರ್ಕಿಂಗ್ ವರ್ಕ್ ಅಂಡ್ ಆಲ್ಸೋ ವಿಚ್ ಈಸ್ ಯೂಸ್ ಇಡ್ ಫಾರ್ ಸೆಟ್ಟಿಂಗ್ ದ ಜಾಬ್ ಆನ್ ಮೆಷಿನ್ ಟೇಬಲ್ ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ ಇಡ್ ಫಾರ್ ಚೆಕ್ಕಿಂಗ್ ದ ಹೈಟ್ ಆಫ್ ದ ಜಾಬ್ ಅಂಡ್ ಆಲ್ಸೋ ವಿಚ್ ಈಸ್ ಯೂಸ್ಡ್ ಟು ಚೆಕ್ ದ ಕಾನ್ಸೆಂಟ್ರಿಕ್ ಆಫ್ ದ ಜಾಬ್ ಟು ದಿ ಮೆಷಿನ್ ಲೈಕ್ ಟ್ರೂಯಿಂಗ್ ಲೇತ್ ಮೆಷಿನ್ಸ್ನಲ್ಲಿ ಜಾಬನ್ನು ಟ್ರೂಯಿಂಗ್ ಟ್ರೂ ಮಾಡಲಿಕ್ಕೆ ನಾವು ಏನನ್ನು ಬಳಸ್ತೀವಿ ಈ ಒಂದು ಸರ್ಫೇಸ್ ಗೇಜನ್ನು ಬಳಸ್ತೀವಿ ಸರ್ಫೇಸ್ ಗೇಜ್ನಲ್ಲಿ ಎರಡು ಥರ ಸರ್ಫೇಸ್ ಗೇಜ್ ಇದೆ ಒಂದು ಸಾಲಿಡ್ ಸರ್ಫೇಸ್ ಗೇಜ್ ಒಂದು ಯೂನಿವರ್ಸಲ್ ಸರ್ಫೇಸ್ ಗೇಜ್ ಸೊ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂದರೆ ಈ ಸಾಲಿಡ್ ಸರ್ಫೇಸ್ ಗೇಜು ಪಿಲ್ಲರನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಯೂನಿವರ್ಸಲ್ ಸರ್ಫೇಸ್ ಗೇಜ್ನಲ್ಲಿ ಪಿಲ್ಲರನ್ನು ಯಾವ ಪೊಸಿಷನ್ಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು ಸಾಲಿಡ್ ಸರ್ಫೇಸ್ ಗೇಜ್ನಲ್ಲಿ ಫೈನ್ ಅಡ್ಜಸ್ಟ್ಮೆಂಟ್ ಇಲ್ಲ ಯೂನಿವರ್ಸಲ್ ಸರ್ಫೇಸ್ ಗೇಜ್ನಲ್ಲಿ ಫೈನ್ ಅಡ್ಜಸ್ಟ್ಮೆಂಟು ಇದೆ ಸಾಲಿಡ್ ಸರ್ಫೇಸ್ ಗೇಜ್ದು ಬೇಸು ಫ್ಲ್ಯಾಟ್ ಇರುತ್ತೆ ಯೂನಿವರ್ಸಲ್ ಸರ್ಫೇಸ್ ಗೇಜ್ದು ಬ್ಲೇಡು ಬೇಸು ವೀಗ್ರು ಇರುತ್ತೆ ಹಾಗಾಗಿ ಅದನ್ನು ನಾವು ಸಿಲಿಂಡರ್ ರಾಡ್ ಮೇಲೂ ಕೂಡ ಅದನ್ನು ಮೂವ್ ಮಾಡ್ಬೋದು ಸೊ ಕ್ವಿಕ್ಕಾಗಿ ಸೆಟ್ ಮಾಡ್ಬೋದು ಯೂನಿವರ್ಸಲ್ ಸರ್ಫೇಸ್ ಗೇಜ್ನಲ್ಲಿ ಸೊ ಇಲ್ಲಿ ಸಾಲಿಡ್ ಸರ್ಫೇಸ್ ಗೇಜಲ್ಲಿ ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ಟೈಮ್ ಜಾಸ್ತಿ ತೆಗೆದುಕೊಳ್ಳುತ್ತೆ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಸರ್ಫೇಸ್ ಗೇಜ್ ಅರೆ ಸ್ಕ್ರೈಬಿಂಗ್ ಪ್ಲಾಟ್ ನಾವು ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಸಮ್ ಟೆಸ್ಟ್ ಪೋರ್ಷನ್ಸ್ ಆರ್ ಗಿವನ್ ವಾಟ್ ಈಸ್ ದ ಪರ್ಪಸ್ ಆಫ್ ವಿ ಗ್ರೂಸ್ ಮೇಡ್ ಅಟ್ ದ ಬಾಟಮ್ ಆಫ್ ದ ಸರ್ಫೇಸ್ ಗೇಜ್ ಯೂನಿವರ್ಸಲ್ ಸರ್ಫೇಸ್ ಗೇಜ್ನಲ್ಲಿ ಆ ಬೇಸ್ ಬಾಟಮ್ನಲ್ಲಿ ಆ ವಿ ಗ್ರೂವನ್ನು ಯಾಕೆ ಕೊಟ್ಟಿದ್ದಾನೆ ಅಂತ ಪ್ರಶ್ನೆ ಯಾಕೆ ಕೊಟ್ಟಿದ್ದಾನೆ ಮತ್ತೆ ಟು ಯೂಸ್ ಆನ್ ಸಿಲಿಂಡ್ರಿಕಲ್ ಸರ್ಫೇಸ್ ಸೊ ಸಿಲಿಂಡ್ರಿಕಲ್ ಸರ್ಫೇಸ್ ಮೇಲೂ ಅದನ್ನು ಬಳಸಲಿಕ್ಕೆ ಅನುಕೂಲವಾಗಲಿ ಅಂಥೇಳಿ ಆ ಬಾಟಮ್ ಆಫ್ ದ ಯೂನಿವರ್ಸಲ್ ಸರ್ಫೇಸ್ ಗೇಜ್ನಲ್ಲಿ ವಿ ಗ್ರೂವನ್ನು ಕಟ್ ಮಾಡಬೇಕಾಗಿದೆ So the figure given below, so the two uses of surface gauge state the use of each. ಇಲ್ಲಿ ಎರಡು ಚಿತ್ರ ಇದೆ ಮಕ್ಕಳೇ ಎ ಆ್ಯಂಡ್ ಬಿ ಎರಡರಲ್ಲೂ ಕೂಡ ಸರ್ಫೇಸ್ ಗೇಜನ್ನು ಬಳಸ್ಕೊಂಡು ವರ್ಕ್ ಮಾಡ್ತಾರೆ ಆ ಎರಡು ಚಿತ್ರದಲ್ಲಿ ಇರತಕ್ಕಂಥ ಸರ್ಫೇಸ್ ಗೇಜನ್ನು ಬಳಕೆ ಏನು ಉಪಯೋಗ ಏನು ಏನಿದೆ ಸ್ಕ್ರೈಬ್ ಲೈನ್ಸ್ ಪ್ಯಾರಲಲ್ ಟು ದ ಡಾಟಮ್ ಸರ್ಫೇಸ್ ಡಾಟಮ್ ಸರ್ಫೇಸ್ಗೆ ಪ್ಯಾರಲಲ್ ಆಗಿ ಲೈನನ್ನು ಏನು ಮಾಡ್ತಾ ಇದ್ದಾರೆ ಸ್ಕ್ರೈಬಿಂಗನ್ನು ಮಾಡ್ತಾ ಇದ್ದಾರೆ ಹೌದಲ್ವಾ ಸೊ ಎರಡನೇ ಬಿ ಇರ್ತಕ್ಕಂಥದ್ದು ಸೆಟ್ಟಿಂಗ್ ಸೆಟ್ ದ ಜಾಬ್ ಆನ್ ಮೆಷಿನ್ ಸೆಟ್ ದ ಜಾಬ್ ಆನ್ ಮೆಷಿನ್ ಪ್ಯಾರಲಲ್ ಟು ದ ಡಾಟಮ್ ಸರ್ಫೇಸ್ ಡಾಟಮ್ ಸರ್ಫೇಸ್ಗೆ ಪ್ಯಾರಲಲ್ ಆಗಿ ಮೆಷಿನ್ ಬೆಡ್ ಟೇಬಲ್ ಮೇಲೆ ಏನನ್ನು ಸೆಟ್ ಮಾಡ್ತಾ ಇದ್ದೀವಿ ಜಾಬನ್ನು ಸೆಟ್ ಮಾಡ್ತಾ ಇದ್ದೀವಿ ಸೊ ದಟ್ ಈಸ್ ಎ ಆ್ಯಂಡ್ ಬಿ The part of the universal surface gauge which helps to draw parallel line along a datum heads. Datum heads ge parallel age parallel lines na draw maduvanta ondu avakashavanna namge universal surface gauge nalli navu kaanabodu adu yav part which part say that is the guide pins ed guide pins iruttala adu ninge press madidradre enagutte ondu heads ge adu ತಾಕೊಳ್ಳುತ್ತೆ ಅಲ್ಲಿ ತಾಕಾದಾಗ ನಾವೇನು ಮಾಡ್ಬೋದು ಪ್ಯಾರಲಲ್ ಲೈನ್ಸನ್ನು ಡಾಟಮ್ ಹೆಡ್ಜ್ಗೆ ಸಮಾಂತರವಾಗಿ ಲೈನ್ಗಳನ್ನು ನಾವು ಇರ್ಬೋದು ಬಿ ಇಸ್ ದ ಕರೆಕ್ಟ್ ಆನ್ಸರ್
ಅನಿಸ್ತಾ ಇದೆ. ಇಲ್ಲೊಂದು ಮ್ಯಾಚ್ ದಿ ಫಾಲೋಯಿಂಗ್ ಒಂದು ಯೂನಿವರ್ಸಲ್ ಸರ್ಫೇಸ್ ಗೇಜನ್ನು ಕೊಟ್ಟಿದ್ದಾನೆ ಮಕ್ಕಳೇ. ಪಕ್ಕದಲ್ಲಿ ಅದರ ಪಾರ್ಟ್ಸು ಮತ್ತು ಉಪಯೋಗಗಳನ್ನು ಕೊಟ್ಟಿದ್ದಾನೆ, ನೀವು ಮ್ಯಾಚಿಂಗನ್ನು ಮಾಡಬೇಕು. ಇದನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ ಯಾವುದಾದ್ರೂ ಒಂದು ಪಾರ್ಟನ್ನು ಮ್ಯಾಚ್ ಮಾಡಿ ಅಂತ ಕೂಡ ನಿಮಗೆ ಕೇಳ್ಬೋದು. ನಂಬರ್ ಒನ್, ಫೈನ್ ಅಡ್ಜಸ್ಟ್ಮೆಂಟ್ಸ್ಗು ಯಾವುದಿಲ್ಲಿ? ಎಸ್, ಬಿ ಇಸ್ ದಿ ಫೈನ್ ಅಡ್ಜಸ್ಟ್ಮೆಂಟ್. ಗೈಡ್ ಪಿನ್, ಈಗ ತಾನೇ ಹೇಳಿದ ಗೈಡ್ ಪಿನ್ ಬಗ್ಗೆ. ದಿ ಸ್ನಗ್, ಸೊ ಕ್ಲ್ಯಾಂಪ್ ಅಂದರೆ ಸ್ಕ್ರೈಬರ್ ಅನ್ನು ಕ್ಲ್ಯಾಂಪ್ ಮಾಡಲಿಕ್ಕೆ ಒಂದು ಸ್ನಗ್, ಮತ್ತು ಲಾಕಿಂಗ್ ನಟ್ ಅನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸ್ನಗ್ ಯಾವುದು ಅಂದರೆ ದಟ್ ಈಸ್ ಎ, ಕ್ಲ್ಯಾಂಪಿಂಗ್ ನಟ್ ದಟ್ ಈಸ್ ಸಿ. ವಿತ್ ದ ಹೆಲ್ಪ್ ಆಫ್ ದಿಸ್ ಪಾರ್ಟ್ ಪ್ಯಾರಲೈನ್ಸ್ ಟು ಎನಿ ಡಾಟಮೆಂಟ್ಸ್ ಕ್ಯಾನ್ ಬಿ ಸ್ಕ್ರೈಬ್. ಈ ಒಂದು ಭಾಗದಿಂದ ಪ್ಯಾರಲಲ್ ಲೈನ್ಸನ್ನು ಡಾಟಮೆಂಟ್ಸ್ಗೆ ನಾವು ಈಸಿಯಾಗಿ ಹೇಳಬಹುದು. ಅದು ಯಾವ ಪಾರ್ಟು? ದಟ್ ಈಸ್ ಗೈಡ್ ಪಿನ್ಸ್, ದಟ್ ಈಸ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಲೈಕ್ ದಟ್ ಇಲ್ಲಿ ಒಂದೊಂದು ಪ್ರಶ್ನೆಯನ್ನೇ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಸೊ ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಸುಮಾರು 5 ಕ್ವೆಶನ್ಸ್ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ ಸಿಗ್ತಾನೆ. ನಾವು ನಾವು ವಾಟ್ ಈಸ್ ದ ಟೈಪ್ ಆಫ್ ವರ್ಕ್ ಕ್ಯಾರೆಕ್ಟರ್, ಇಲ್ಲಿ ಏನು ಚಿತ್ರ ಇದೆ, ಇಲ್ಲಿ ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ 4 ಉತ್ತರಗಳಿದೆ. ಸ್ಕ್ರೈಬಿಂಗ್ ಲೈನ್ಸ್ ಪ್ಯಾರಲಲ್ ಟು ಎ ಡಾಟಮ್ ಸರ್ಫೇಸ್, ಚೆಕಿಂಗ್ ದ ಹೈಟ್ ಅಂಡ್ ಪ್ಯಾರಲಲಿಸಮ್ ಆಫ್ ದ ಜಾಬ್, ಸೆಟ್ಟಿಂಗ್ ದ ಜಾಬ್ ಕಾನ್ಸಂಟ್ರೇಟ್ ಆಫ್ ದ ಮೆಷಿನ್ ಸ್ಪಿಂಡಲ್, ಸೆಟ್ಟಿಂಗ್ ದ ಜಾಬ್ ಆನ್ ಮೆಷಿನ್ ಪ್ಯಾರಲಲ್ ಟು ದಿ ಡಾಟಮ್ ಸರ್ಫೇಸ್. ಇದು ಮೆಷಿನ್ ಟೇಬಲ್. ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಜಾಬನ್ನು ಸೆಟ್ ಮಾಡ್ತಾ ಇದ್ದಾನೆ ಡಾಟಮ್ ಸರ್ಫೇಸ್ಗೆ ಪ್ಯಾರಲ್ ಆಗಿ. ದಟ್ ಈಸ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ವಿಚ್ ಇಸ್ ಕರೆಕ್ಟ್, ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಟೈಪ್ ಆಫ್ ವರ್ಕ್ ಕ್ಯಾರಿಡ್ ಔಟ್, ಈ ಚಿತ್ರದಲ್ಲಿ ಏನಿದು ವರ್ಕು ನೋಡೋಣ. ಸ್ಕ್ರೈಬಿಂಗ್ ಲೈನ್ಸ್ ಪ್ಯಾರಲಲ್ ಟು ಎ ಡಾಟಮ್ ಸರ್ಫೇಸ್, ಚೆಕಿಂಗ್ ದ ಹೈಟ್ ಆಫ್ ದ ಅಂಡ್ ಪ್ಯಾರಲಲ್ ಆಫ್ ದ ಜಾಬ್ ಅಂಡ್ ಸೆಟ್ಟಿಂಗ್ ದ ಜಾಬ್ ಕಾನ್ಸಂಟ್ರೇಟ್ ಟು ದಿ ಮೆಷಿನ್ ಸ್ಪಿಂಡಲ್ ಅಂಡ್ ಸೆಟ್ಟಿಂಗ್ ದ ಜಾಬ್ ಆನ್ ಮೆಷಿನ್ ಪ್ಯಾರಲಲ್ ಟು ದ ಡಾಟಮ್ ಸರ್ಫೇಸ್. ಇದನ್ನು ಸಿಂಪ್ಲಿ ನಾವು ಡ್ರೂಯಿಂಗ್ ಅಂತ ಕರಿತೀವಿ ಲೇತ್ ಮೆಷಿನ್ನಲ್ಲಿ ಮಕ್ಕಳೇ. ಸೊ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಮ್ಯಾಚ್ ಆಗ್ತಕ್ಕಂಥ ಆನ್ಸರು, ಜಾಬನ್ನು ಕಾನ್ಸಂಟ್ರೇಟ್ ಹಾಗೆ ಮೆಷಿನ್ ಸ್ಪಿಂಡಲ್ಗೆ ಸೆಟ್ ಮಾಡ್ತಾ ಇದ್ದೀವಿ. ಏನನ್ನು ಬಳಸ್ಕೊಂಡು? ಸ್ಕ್ರೈಬಿಂಗ್ ಬ್ಲ್ಯಾಕ್ ಟು ಸರ್ಫೇಸ್ ಗೇಜನ್ನ ಬಳಸ್ಕೊಂಡು. ದಟ್ಸ್ ವೈ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಎಸ್. ಸೊ ವಾಟ್ ಈಸ್ ದ ಟೈಪ್ ಆಫ್ ವರ್ಕ್ ಕ್ಯಾರಿಡ್ ಔಟ್, ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ನೋಡಿ. ಗೈಡ್ ಪಿನ್ಸ್ ಅನ್ನು ಸಪೋರ್ಟನ್ನು ಮಾಡ್ಕೊಂಡಿದ್ದಾರೆ, ಚೆಕ್ಕಿಂಗ್ ದ ಹೈಟ್, ಸ್ಕ್ರೈಬಿಂಗ್ ಲೈನ್ ಪ್ಯಾರಲಲ್ ಟು ಎ ಡಾಟಮ್ ಸರ್ಫೇಸ್, ಸೆಟ್ಟಿಂಗ್ ದ ಜಾಬ್ ಕಾನ್ಸಂಟ್ರೇಟ್ ಟು ದ ಮೆಷಿನ್ ಸ್ಪಿಂಡಲ್, ಚೆಕ್ಕಿಂಗ್ ದ ಜಾಬ್ ಆನ್ ಮೆಷಿನ್ ಪ್ಯಾರಲಲ್ ಟು ದ ಡಾಟಮ್ ಸರ್ಫೇಸ್. ಇಲ್ಲಿ ಸ್ಕ್ರೈಬ್ ಲೈನ್ಸ್ ಪ್ಯಾರಲಲ್ ಟು ಎ ಡಾಟಮ್ ಸರ್ಫೇಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ವಾಟ್ ಇಸ್ ದ ನೇಮ್ ಆಫ್ ದ ಮಾರ್ಕಿಂಗ್ ಟೂಲ್ ಸೋನ್ ಇನ್ ದ ಫಿಗರ್, ಈ ಚಿತ್ರದಲ್ಲಿ ಇರತಕ್ಕಂಥದ್ದು ಇದು ಒಂದು ಮಾರ್ಕಿಂಗ್ ಟೂಲ್. ಏನಿದು? ಇಟ್ ಈಸ್ ಎ ಸಾಲಿಡ್ ಸರ್ಫೇಸ್ ಗೇಜ್. ನೋಡೋಣ ಆನ್ಸರ್ ಏನು ಬರುತ್ತೆ ಅಂತೇಳಿ. ಟ್ರಾಮಲ್, ಲೆಗ್ ಅಂಡ್ ಪಾಯಿಂಟ್, ಯೂನಿವರ್ಸಲ್ ಸರ್ಫೇಸ್ ಗೇಜ್, ಸರ್ಫೇಸ್ ಗೇಜ್ ಫಿಕ್ಸೆಡ್. ಇದು ಅಂತಹ ಸರ್ಫೇಸ್ ಗೇಜು, ಇಟ್ ಈಸ್ ಫಿಕ್ಸೆಡ್ ಆರ್ ಸಾಲಿಡ್ ಸರ್ಫೇಸ್ ಗೇಜ್. ಇಲ್ಲಿ ಏನು ಕೊಟ್ಟಿದ್ದಾನೆ? ಸರ್ಫೇಸ್ ಗೇಜ್ ಫಿಕ್ಸೆಡ್ ಟೈಪ್, ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ನೇಮ್ ಆಫ್ ದ ಮಾರ್ಕಿಂಗ್ ಟೂಲ್ ಸೋನ್ ಇನ್ ದ ಫಿಗರ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾರ್ಕಿಂಗ್ ಟೂಲ್ ಏನು? ಟ್ರಾಮಲ್, ಲೆಗ್ ಅಂಡ್ ಪಾಯಿಂಟ್, ಯೂನಿವರ್ಸಲ್ ಸರ್ಫೇಸ್ ಗೇಜ್, ಸರ್ಫೇಸ್ ಗೇಜ್ ಫಿಕ್ಸೆಡ್ ಟೈಪ್. ದಿಸ್ ಈಸ್ ಯೂನಿವರ್ಸಲ್ ಸರ್ಫೇಸ್ ಗೇಜ್. ಸೊ ವಿಚ್ ಈಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್, ಇಲ್ಲಿ ಎಕ್ಸ್ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ ಮಕ್ಕಳೇ. ಬೇಸ್ ಏನು ಅಂತ ನೋಡೋಣ. ಬೇಸ್, ಸ್ನಗ್, ಸ್ಕ್ರೈಬರ್, ಫೈನ್ ಅಡ್ಜಸ್ಟ್ಮೆಂಟ್ಸ್ಗು. ಇಲ್ಲಿ ಮಕ್ಕಳೇ ಇಲ್ಲಿ ಸ್ಪಿಂಡಲ್ ಇದೆ, ಸ್ಪಿಂಡಲ್ಗೆ ಒಂದು ರಾಕರ್ ಆರಾಮ ಕೊಟ್ಟಿದ್ದಾನೆ. ರಾಕರ್ ಆರಾಮ್ನ ಹೀಗದಲ್ಲಿ ಎಕ್ಸ್ ಅಂತ ತೋರಿಸಿದನಲ್ಲ, ಅದು ಏನಪ್ಪ ಅಂತಂದರೆ ದಟ್ ಈಸ್ ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ. ಫೈನ್ ಅಡ್ಜಸ್ಟಿಂಗ್ ಸ್ಕ್ರೂ, ಫೈನ್ ಅಡ್ಜಸ್ಟ್ಮೆಂಟನ್ನು ಮಾಡಲಿಕ್ಕೆ ಈ ಸ್ಕ್ರೂವನ್ನು ನಾವು ಬಳಸ್ತೀವಿ ಸೆಟ್ಟನ್ನು ಮಾಡುವಂಥ ಸಂದರ್ಭದಲ್ಲಿ, ಸ್ಟೀಲ್ ರೂಲಿಂದ ಡೈಮೆನ್ಷನನ್ನು ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ. ಸೊ ವಿಚ್ ಇಸ್ ಕರೆಕ್ಟ್? ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಈ ಪ್ರಶ್ನೆಗಳನ್ನು ನಿಮಗೆ ಸಿ ಬಿ ಟಿ ಎಕ್ಸಾಮ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಹೇಳ್ತಾರೆ ಪ್ರಿಪೇರ್ ಆಗಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಲೆಸನ್ಸು ಟ್ವಿಟ್ಟರ್ ಫಸ್ಟ್ ಇಯರ್ ನಿಮಿ ಬುಕ್ನಲ್ಲಿ ನೀವು ರೆಫರ್ ಮಾಡ್ಬೋದು. ಮತ್ತು ಇದಕ್ಕೆ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಸೈನ್ಮೆಂಟ್ಸ್ಗಳು ನಿಮಗೆ
ಫಸ್ಟ್ ಇಯರ್ ಬಿಟ್ಟ ಮಿನಿ ಅಸೈನ್ಮೆಂಟ್ ಬುಕ್ಸ್ನಲ್ಲಿ ಅಂತ ರೆಫರ್ ಮಾಡಿ ಮಕ್ಕಳೇ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಯರ್ ಇಂಗ್ಲಿಷ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.